जेडीएस तराने केवल एसएलसी यावुदे रीतियंता एग्जामिनेशन्स इल्दिरा केवल इंटरव्यू मुखांतर तम्म ओंदु सेलेक्षन्स अन्न इल्ली ओंदु माड्कोंडिद्दारे। हाय स्नेहितरे, सुमारु 22,000 संबळ बोथ मेल अंड फीमेल अप्लाई माडुವಂತ ಒಂದು ಏರ್ಪೋರ್ಟ್ ಕಡೆಯಿಂದ ಒಂದು ವೇಕೆನ್ಸಿಯ ಒಂದು ಡೀಟೇಲ್ ಆಗಿರುವಂತ ಒಂದು ನೋಟಿಫಿಕೇಶನ್ ನ ಇಲ್ಲಿ ಒಂದು ರಿಲೀಸ್ ಅನ್ನು ಮಾಡಿದ್ದಾರೆ ನೋಡಿ। ಪ್ರತಿ ಒಂದು ವೇಕೆನ್ಸಿ ಪ್ರತಿ ಒಂದು ಜಾಬ್ ಅನ್ನು ಕೂಡಲೇ ಅಲ್ಲೇ ಅಪ್ಲೈ ಮಾಡೋದಕ್ಕೆ ಒಂದು ಆನ್ಲೈನ್ ಅಲ್ಲಿ ಒಂದು ಲಿಂಕ್ ಅನ್ನು ಪ್ರೊವೈಡ್ ಅನ್ನು ಮಾಡ್ತಾರೆ। ಬಟ್ ಈ ಒಂದು ಏರ್ಪೋರ್ಟ್ ಕಡೆಯಿಂದ ಬಿಟ್ಟಿರುವಂತ ಈ ಒಂದು ವೇಕೆನ್ಸಿಯಲ್ಲಿ ಇಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಕ್ಕೆ ಇಲ್ಲಿ ಒಂದು ಫೆಸಿಲಿಟಿ ಅನ್ನು ಮಾಡಿಕೊಟ್ಟಿಲ್ಲ, ಬದಲಾಗಿ ತಾವು ಫಿಸಿಕಲ್ ಆಗಿ ತಾವು ಖುದ್ದಾಗಿ ಹೋಗಿ ತಾವು ಅಪ್ಲೈ ಅನ್ನು ಮಾಡಿ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನು ತಗೊಂಡು ಬರುವಂತ ಈ ಒಂದು ಜಾಬ್ ನ ಒಂದು प्रोसेस आगे। सो बनी बहुत कंप्लीट डीटेल्स मेल फीमेल के यहाँ रीतिया पोस्ट रिलीज रीति तम वर्क केस बहुत संपूर्ण इनफॉर्मेशन वीडियो मुखातर शेर तमें ओके अन्सिद्रे खंडित प्रतियोब्बरू तावु अप्लाई ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನು ಮಾಡಬಹುದು। ಇದರ ಒಂದು ಏರ್ಪೋರ್ಟ್ ಕಡೆಯಿಂದ ರಿಲೀಸ್ ಮಾಡುವಂತ ಒಂದು ಡೀಟೇಲ್ ಆಗಿರುವಂತ ಒಂದು ನೋಟಿಫಿಕೇಶನ್ ಆಗಿರುತ್ತೆ। ತಾವು ಇಲ್ಲಿ ಡೇಟ್ ಅನ್ನು ಸಹ ತಾವು ಅಬ್ಸರ್ವ್ ಅನ್ನು ಮಾಡಬಹುದು। 28 ಅಕ್ಟೋಬರ್ ಸುಮಾರು 4-5 ದಿನ ಮಾತ್ರ ಆಗಿದೆ ಈ ಒಂದು ನೋಟಿಫಿಕೇಶನ್ ನ ಮಾತ್ರ ರಿಲೀಸ್ ಅನ್ನು ಮಾಡಿ। ವಾಕ್ ಇನ್ ರಿಕ್ರೂಟ್ಮೆಂಟ್ ಅಂದ್ರೆ ಯಾವುದೇ ರೀತಿಯಂತ ಒಂದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದಿರಾ ಖುದ್ದಾಗಿ ತಾವು ಹೋಗಿ ಅಲ್ಲೇ ತಾವು ಅಪ್ಲೈ ಅನ್ನು ಮಾಡಿ ಒಂದು ಇಂಟರ್ವ್ಯೂ ಅನ್ನು ಕೊಟ್ಟು ತಾವು ಸೆಲೆಕ್ಷನ್ಸ್ ಅನ್ನು ಪಡೆಯುವಂತ ಒಂದು ಪ್ರೋಸೆಸ್ ಆಗಿರುತ್ತೆ। ಇಲ್ಲಿ ವಾಕ್ ಇನ್ ಇಂಟರ್ವ್ಯೂ ಎಕ್ಸರ್ಸೈಸ್ ಅಟ್ ಅಹಮದಾಬಾದ್ ಏರ್ಪೋರ್ಟ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ। ಟೆನ್ಷನ್ ತಗೋಬೇಡಿ, ಇಲ್ಲಿ ಒಂದು ಕೇವಲ ಅಹಮದಾಬಾದ್ ಏರ್ಪೋರ್ಟೇ ಅಲ್ಲ, ಈ ಒಂದು ನೋಟಿಫಿಕೇಶನ್ ಇಲ್ಲಿ ನೋಡಬಹುದು ಎಐ ಏರ್ಪೋರ್ಟ್ ಕಡೆಯಿಂದ ಇಲ್ಲಿ ಇದನ್ನ ರಿಲೀಸ್ ಅನ್ನು ಮಾಡಿದ್ದಾರೆ। ಸುಮಾರು 52 ಒಂದು ಏರ್ಪೋರ್ಟ್ ಕಡೆಯಿಂದ ಈ ಒಂದು ಹೈನ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನು ಮಾಡಿದ್ದಾರೆ। ತಮಗೆ ಈಸಿ ಆಗುವಂತ ಒಂದು ಹತ್ತಿರವಾಗುವಂತ ಒಂದು ಏರ್ಪೋರ್ಟ್ ಕಡೆಗೆ ತಾವು ಹೋಗಿ ಅಪ್ಲೈನ ಮಾಡಿ ತಾವು ಇಲ್ಲಿಂದ ತಾವು ಅಪ್ಲೈನ ಮಾಡಿ ಬರಬೇಕಾಗಿರುತ್ತೆ। ಇಲ್ಲಿ ಅಬ್ಸರ್ವ್ ಮಾಡಬಹುದು ಪೊಸಿಷನ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಹ್ಯಾಂಡಿ ಮ್ಯಾನ್ ಮತ್ತು ಹ್ಯಾಂಡ್ ವಿಮೆನ್ ಗೆ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ। ಹ್ಯಾಂಡಿ ಮ್ಯಾನ್ ಅಂದ್ರೆ ಇಲ್ಲಿ ಒಂದು ಮೇಲ್ ಕ್ಯಾಂಡಿಡೇಟ್ ಗಳಿಗೆ ಮತ್ತು ಹ್ಯಾಂಡ್ ವಿಮೆನ್ ಅಂದ್ರೆ ಇದು ಒಂದು ಫೀಮೇಲ್ ಕ್ಯಾಂಡಿಡೇಟ್ ಗಳಿಗೆ ಇರುವಂತಹ ಒಂದು ಪೋಸ್ಟ್ ಆಗಿರುತ್ತೆ। ಮೇಲ್ ಕ್ಯಾಂಡಿಡೇಟ್ ಗಳಿಗೆ ಸುಮಾರು 111 ಒಂದು ಪೋಸ್ಟ್ ನ ರಿಲೀಸ್ ಅನ್ನು ಮಾಡಿದ್ದಾರೆ। ಹ್ಯಾಂಡ್ ವಿಮೆನ್ ಗೆ ಫೀಮೇಲ್ ಗೆ 31 ಪೋಸ್ಟ್ ಅನ್ನು ಇಲ್ಲಿ ಒಂದು ರಿಲೀಸ್ ಅನ್ನು ಮಾಡಿದ್ದಾರೆ। ಇಲ್ಲಿ ಡೇಟ್ ಸಹ ತಾವು ಅಬ್ಸರ್ವ್ ಮಾಡಬಹುದು 4 ಮತ್ತು 5 ಈ ಎರಡು ಡೇಟ್ ನ ಒಳಗಡೆ ತಾವು ಹೋಗಿ ಏನು ಈ ಒಂದು ಸುಮಾರು 9:30 ಗಂಟೆಯಿಂದ ಹಿಡಿದು 12:30 ಮಧ್ಯಾಹ್ನ 12:30 ಒಳಗಡೆ ತಾವು ಇಲ್ಲಿ ಒಂದು ಹೋಗಿ ತಾವು ಇಂಟರ್ವ್ಯೂ ಅನ್ನ ತಾವು ಕೊಟ್ಟು ಬರಬೇಕಾಗಿರುತ್ತೆ। ಈ ಒಂದು 4 ಮತ್ತು 5ನೇ ತಾರೀಕಿನ ಒಂದು ಒಳಗಡೆ ತಾವು ಹೋಗಿ ಕೊಡಬೇಕಾಗಿರುತ್ತೆ। ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಗಳಿಗೆ ತಾವು ಅಬ್ಸರ್ವ್ ಮಾಡಬಹುದು ಕೇವಲ ಒಂದು ಡೇಟ್ ಅನ್ನ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ, 6ನೇ ತಾರೀಕು ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ। ಬೆಳಗ್ಗೆ 9:30 ಹಿಡಿದು 12:30 ಇಲ್ಲಿ ಒಂದು ಟೈಮ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ। ನಾವು ಯಾವ ಒಂದು ಅಡ್ರೆಸ್ ಗೆ ಹೋಗಿ ನಾವು ಇಂಟರ್ವ್ಯೂ ಅನ್ನ ಕೊಟ್ಟು ನಾವು ಬರಬೇಕು ಅಂದ್ರೆ ಅಲ್ಲಿ ತಾವು ನೋಡಬಹುದು ಆರ್ಟಿಒ ಸರ್ಕಲ್ ಪ್ಲೇ ಗ್ರೌಂಡ್ ಆಪೋಸಿಟ್ ಕಲೆಕ್ಟರ್ ಆಫೀಸ್ ಬಿಸೈಡ್ ಆಶ್ರಯ ಇನ್ ಹೋಟೆಲ್ ಅಹಮದಾಬಾದ್ 380027 ಅಂತ ತಾವು ಅಡ್ರೆಸ್ ಏನು ನೋಡ್ತಿದ್ದೀರಾ, ಈ ಒಂದು ಅಡ್ರೆಸ್ಗೆ ಹೋಗಿ ತಾವು ಇಲ್ಲಿ ಒಂದು ಇಂಟರ್ವ್ಯೂ ಅನ್ನೋದು ತಾವು ಇಲ್ಲಿ ಒಂದು ಕೊಟ್ಟು ಬರಬೇಕಾಗಿರುತ್ತೆ। ಇಲ್ಲಿ ತಾವು ನೋಡಬಹುದು ಇಂಡಿಯನ್ ನ್ಯಾಷನಲ್ ಮೇಲ್ ಅಂಡ್ ಫಿಮೇಲ್ ಹೂ ಮೀಟ್ ವಿತ್ ದ ರಿಕ್ರೂಟ್ಮೆಂಟ್ is mentioned here may apply for the various posts at Ahmedabad airport post and a fixed term contract base anta helli ondu mention madidare। 3 varshada ondu contract base irutte illi ondu work ashtella 3 varsha adanantara yenella ondu irutte andre which may be renewed subject to their performance tamma ondu performance channa idre alle tamge ondu permanent agiruvanತಹ ondu employment kuda tamge alle ondu kodtare। okay na ee ondu AIASL andre ondu airport enide idu under ministry of civil aviation innuvanta ondu ಬರುತ್ತೆ, ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅಂತಾನೆ ಇಲ್ಲಿ ಒಂದು ಹೇಳಬಹುದು। ಇಲ್ಲಿ ತಾವು ಅಬ್ಸರ್ವ್ ಮಾಡಬಹುದು ನಮ್ಮ ಒಂದು ಕರ್ನಾಟಕದಿಂದ ಏನು ಒಂದು ಅಹಮದಾಬಾದ್ಗೆ ಏನು ಒಂದು ಏರ್ಪೋರ್ಟ್ ನಲ್ಲೇ ಇಲ್ಲಿ ಒಂದು ಕೆಲಸ ಇರುತ್ತೆ ಅಂದ್ರೆ ಇಲ್ಲಿ AIASL ಪ್ರೆಸೆಂಟ್ಲಿ ಪ್ರೊವೈಡ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಸರ್ವಿಸ್ ಅಟ್ 82 ಏರ್ಪೋರ್ಟ್ಸ್ ಅಂದ್ರೆ 82 ಒಂದು ಏರ್ಪೋರ್ಟ್ ಕಡೆಯಿಂದ ಏನು ಒಂದು ಈ ಒಂದು ಸರ್ವಿಸ್ ಅನ್ನ ಪ್ರೊವೈಡ್ ಅನ್ನ ಮಾಡ್ತಿದ್ದಾರೆ। ತಾವು ಅಂದುಕೊಂಡಿರುವಂತಹ ಒಂದು ಏರ್ಪೋರ್ಟ್ ಗೆ ಹೋಗಿ ತಾವು ಇಲ್ಲಿ ಒಂದು ಕೆಲಸ ಅನ್ನ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ। ಅಷ್ಟೇ ಅಲ್ಲ ಇದು ನೋಡಬಹುದು 51 ಫಾರಿನ್ ಶೆಡ್ಯೂಲ್ ಏರ್ಲೈನ್ಸ್ ಕೂಡ ಈ ಒಂದು ಏರ್ಪೋರ್ಟ್ ನಲ್ಲಿ ಇದಾವೆ। 4 ಒಂದು ಡೊಮೆಸ್ಟಿಕ್ ಶೆಡ್ಯೂಲ್ಸ್ ಏರ್ಲೈನ್ ಆಗಿರಬಹುದು, 8 ಸೀಸನಲ್ ಚಾರಿಟರ್ ಏರ್ಲೈನ್ ಆಗಿರಬಹುದು, 23 ಫಾರಿನ್ ಏರ್ಲೈನ್ ಆಗಿರಬಹುದು। ಒಂದು ಒಳ್ಳೆಯ ಒಂದು ದೊಡ್ಡದಾಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿರುವಂತಹ ಈ ಒಂದು ಏರ್ಪೋರ್ಟ್ ಆಗಿರುತ್ತೆ। ಪೊಸಿಷನ್ ಬಗ್ಗೆ ಇಲ್ಲಿ ಮಾತಾಡಕ್ ಹೋದ್ರೆ ಹ್ಯಾಂಡಿ ಮ್ಯಾನ್ ಮತ್ತು ಹ್ಯಾಂಡಿ ವುಮೆನ್ ಎರಡು ಒಂದು ಪೋಸ್ಟ್ ಏನಿದೆ ಇಲ್ಲಿ केवल SLC ने ಇಲ್ಲಿ ಒಂದು ಕ್ವಾಲಿಫಿಕೇಶನ್ಸ್ ಅನ್ನು ಕೇಳಿದ್ದಾರೆ 10th ಸ್ಟ್ಯಾಂಡರ್ಡ್ ಪಾಸ್ ಅಂತ ಇಲ್ಲಿ ಒಂದು ಕೇಳಿದ್ದಾರೆ ಮಿಕ್ಕಿರುವಂತ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋಣ ಮಸ್ಟ್ ಬಿ ಏಬಲ್ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಅಂತ ಕೇಳಿದ್ದಾರೆ ಫ್ಲೂಯೆಂಟ್ ಆಗಿರುವಂತ ಒಂದು ಇಂಗ್ಲಿಷ್ ಇಲ್ಲಿ ಒಂದು ಕೇಳಿಲ್ಲ ಓಕೆನಾ ಬೇಸಿಕ್ ಆಗಿರುವಂತ ತಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಇಂಗ್ಲಿಷ್ ಇಲ್ಲಿ ತಮ್ಮಲ್ಲಿ ಒಂದು ಕೇಳಿದ್ದಾರೆ ಅಷ್ಟೇ ನಾಲೆಜ್ ಆಫ್ ಲೋಕಲ್ ಅಂಡ್ ಹಿಂದಿ ಲ್ಯಾಂಗ್ವೇಜ್ ಅಂತಾನೂ ಕೇಳಿದ್ದಾರೆ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಹಿಂದಿ ಆಗಿರುತ್ತೆ ಅಹಮದಾಬಾದ್ ಸ್ಟೇಟ್ ಅನ್ನೋದು ಸೋ ಓಕೆನಾ ಅಲ್ಲಿ ನಾವು ಒಂದು ಲೋಕಲ್ ಲ್ಯಾಂಗ್ವೇಜಸ್ ಅನ್ನು ತಾವು ಆರಾಮ ಸುಮಾರು 22,530 ರೂಪಾಯಿ ಅಂತ ಇಲ್ಲಿ ಒಂದು ಸಂಬಳವನ್ನು ಮೆನ್ಷನ್ ಮಾಡಿದ್ದಾರೆ ಮೊದಲು ಇದು ಒಂದು 3 ವರ್ಷದ ಒಂದು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇಲ್ಲಿ ಒಂದು ಏನು ಸೆಲೆಕ್ಷನ್ಸ್ ಅನ್ನು ಮಾಡ್ಕೊಂತಾರೆ ಹೇಳಿದಿನಿ ಆ 3 ವರ್ಷ ಆದ ನಂತರ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅನ್ನು ಇದ್ರೆ ಅಲ್ಲೇ ತಮಗೆ ಒಂದು ಒಳ್ಳೆಯ ಒಂದು ಎಂಪ್ಲಾಯ್ಮೆಂಟ್ ಅನ್ನೋದು ಇಲ್ಲಿ ತಮಗೆ ಕೊಡ್ತಾರೆ ಏಜ್ ಲಿಮಿಟ್ ಬಗ್ಗೆ ಮಾತಾಡಬಹುದು ಜನರಲ್ ನ ಒಂದು ಕ್ಯಾಟಗರಿ ಮತ್ತು ಮಿಕ್ಕಿರುವಂತಹ ಒಂದು ಕ್ಯಾಟಗರಿಗೆ ಮ್ಯಾಕ್ಸಿಮಮ್ ಆಗಿ 28 ವರ್ಷ ಅಂತಾನೂ ಇಲ್ಲಿ ಒಂದು ಕೇಳಿದ್ದಾರೆ ಅದರ ಒಂದು ಜೊತೆಗೆ ಇಲ್ಲಿ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನು ಕೂಡ ತಮಗೆ ಇಲ್ಲಿ ಒಂದು ಕೊಟ್ಟಿರ್ತಾರೆ ನೇಚರ್ ಆಫ್ ಜಾಬ್ ಫಂಕ್ಷನ್ ಹ್ಯಾಂಡಿ ಮ್ಯಾನ್ ಹ್ಯಾಂಡ್ ವುಮೆನ್ ಇಲ್ಲಿ ಒಂದು ವರ್ಕ್ ಏನಾಗಿರುತ್ತೆ ಇಲ್ಲಿ ತಾವು ನೋಡಬಹುದು ಮೋಸ್ಟ್ ಆಗಿ ಏರ್ಪೋರ್ಟ್ ನಲ್ಲಿ ಇಲ್ಲಿ ಮೈನ್ಲಿ ಬ್ಯಾಗೇಜ್ ಆಗಿರಬಹುದು ಕಾರ್ಗೋ ಲೋಡಿಂಗ್ ಅಂಡ್ ಹಾಫ್ ಲೋಡಿಂಗ್ ಫ್ರಮ್ ದ ಏರ್ ಕ್ರಾಫ್ಟ್ ಟು ಟ್ರಾಲಿಸ್ ಓಕೆನಾ ಒಂದು ಬ್ಯಾಗೇಜ್ ಅನ್ನ ಲೋಡಿಂಗ್ ಮಾಡುವಂತಹ ಒಂದು ಕೆಲಸ ಆಗಿರುತ್ತೆ ನಂತರ ಏರ್ ಕ್ರಾಫ್ಟ್ ಟ್ರಾಲಿಸ್ ಕಡೆಯಿಂದ ಕ್ಯಾಬಿನ್ ಕ್ಲೀನಿಂಗ್ ಆಗಿರುವಂತಹ ಒಂದು ಕೆಲಸ ಫಂಕ್ಷನ್ ಲೈಕ್ ಕ್ಲೀನಿಂಗ್ ಆಫ್ ದ ಏರ್ ಕ್ರಾಫ್ಟ್ ಅಸಿಸ್ಟ್ ಟೆಕ್ನಿಷಿಯನ್ ಇನ್ ದ ವರ್ಕ್ಶಾಪ್ ವೀಲ್ ಚೇರ್ ಅಸಿಸ್ಟೆನ್ಸ್ ಈ ರೀತಿಯಾಗಿರುವಂತಹ ಒಂದು ಕೆಲಸ ನಿಮ್ಮದು ಆಗಿರುತ್ತೆ ಇಲ್ಲಿ ವರ್ಕ್ ಇಲ್ಲಿ ಒಂದು 3 ಶಿಫ್ಟ್ ನಲ್ಲಿ ರೊಟೇಷನಲ್ ಶಿಫ್ಟ್ ನಲ್ಲಿ ಕೂಡ ಇಲ್ಲಿ ಒಂದು ವರ್ಕ್ ಅನ್ನ ತಮ್ಮನ್ನ ಇಲ್ಲಿ ಒಂದು ಮಾಡಿಸ್ಕೊಂತಾರೆ ಇದರ ಒಂದು ಜೊತೆಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಸ್ಯಾಲರಿ ಒಂದು ಜೊತೆಗೆ ತಮಗೆ ಒಂದು ಕ್ಯಾಶುಯಲ್ ಲೀವ್ ಆಗಿರಬಹುದು ಸಿಕ್ ಲೀವ್ ಆಗಿರಬಹುದು ಮತ್ತು ಇದಕ್ಕೆ ಒಂದು PF ಆಗಿರಬಹುದು ESIC ಆಗಿರಬಹುದು ಈ ರೀತಿಯಾಗಿರುವಂತಹ ಒಂದು ಫೆಸಿಲಿಟೀಸ್ ಕೂಡ ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ ಹ್ಯಾಂಡಿ ಮ್ಯಾನ್ ಹ್ಯಾಂಡ್ ವುಮೆನ್ ಬಗ್ಗೆ ಮಾತಾಡೋಕೋದ್ರೆ ಇಲ್ಲಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ ಓಕೆನಾ ಕೇವಲ ನಿಮ್ಮ ಒಂದು SLC ಅನ್ನ ಒಂದು ಕ್ವಾಲಿಫಿಕೇಶನ್ ತಗೊಂತಾರೆ ಇದರ ಒಂದು ಜೊತೆಗೆ ಒಂದು ಫಿಸಿಕಲ್ ಟೆಸ್ಟ್ ಅನ್ನೋದು ತಗೊಂತಾರೆ ಓಕೆನಾ ಸಿಂಪಲ್ ಆಗಿ ಇಲ್ಲಿ ಒಂದು ಲೈಕ್ ವೈಟ್ ಲಿಫ್ಟಿಂಗ್ ರನ್ನಿಂಗ್ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ ಓಕೆನಾ ಅಲ್ಲಿರುವಂತಹ ಒಂದು ಲಗೇಜ್ ಅನ್ನ ತಾವು ಯಾವ ರೀತಿ ತಗೊಂಡು ಹೋಗ್ತಾ ಇರಾ ಆದ್ರೆ ಒಂದು ವೈಟ್ ಅನ್ನ ತಾವು ತಗೊಂತೀರಾ ಈಸಿಯಾಗಿ ಎಂಬುದರ ಬಗ್ಗೆ ಇಲ್ಲಿ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ ಇಲ್ಲಿ ಒಂದು ಬೇಸಿಕ್ ಆಗಿರುವಂತಹ ಒಂದು ರನ್ನಿಂಗ್ ಆಗಿರುವಂತಹ ಒಂದು ಟೆಸ್ಟ್ ಕೂಡ ತಮಗೆ ಇಲ್ಲಿ ಒಂದು ತಗೊಂತಾರೆ ದೋಸ್ ಕ್ವಾಲಿಫೈಯಿಂಗ್ ದ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಲಾಂಗ್ ವಿತ್ ದಿ ಸೆಂಟ್ ಫಾರ್ ದ ಇಂಟರ್ವ್ಯೂ ಆಫ್ಟರ್ ಈ ಒಂದು ಟೆಸ್ಟ್ ಆದ ನಂತರ ಡೈರೆಕ್ಟ್ ಆಗಿ ಒಂದು ಇಂಟರ್ವ್ಯೂ ಮುಖಾಂತರ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ ಓಕೆನಾ ದ ಸೆಲೆಕ್ಷನ್ ಪ್ರೊಸೀಜರ್ ವುಡ್ ಬಿ ಕಂಡಕ್ಟೆಡ್ ಆನ್ ದ ಸೇಮ್ ಡೇ ಆನ್ ದ ಸಬ್ಕ್ವೆಂಟ್ ಡೇ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಎಲ್ಲ ಒಂದು ಫಿಸಿಕಲ್ ಟೆಸ್ಟ್ ಆಗಿರ್ಬೋದು ಈ ಒಂದು ಇಂಟರ್ವ್ಯೂ ಆಗಿರ್ಬೋದು ಪ್ರತಿಯೊಂದು ಕೇವಲ ತಾವು ಯಾವ ದಿನ ಹೋಗಿರ್ತೀರಾ ಆ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಟೆಸ್ಟ್ ಅನ್ನ ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡ್ತಾರೆ ಇಷ್ಟು ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆದ್ರೆ ಯಾವ ರೀತಿ ನಾವು ಅಪ್ಲೈ ಅನ್ನ ಮಾಡಬೇಕು ಅಂದ್ರೆ ಮೊದಲೇ ನಾನು ಹೇಳಿದ್ದೀನಿ 1 November 2000 ಆರ್ ರಿಕ್ವೈರ್ಡ್ ಟು ವಾಕ್ ಇನ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದರೆ ತಾವೇ ಖುದ್ದಾಗಿ ತಾವು ಇಲ್ಲಿ ಹೋಗ್ಬೇಕಾಗಿರುತ್ತೆ ₹500 ತಾವು ಇಲ್ಲಿ ಒಂದು ಫೀಸ್ ಅನ್ನೋದು ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ ಯಾವ ರೀತಿ ಅಂದ್ರೆ ಬೈ ಮೀನ್ಸ್ ಆಫ್ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನೋದು ತಾವು ಇಲ್ಲಿ ಒಂದು ಮಾಡಿಕೊಂಡು ಈ AI ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಎಂಬುದು ಕಡೆಯಿಂದ ತಾವು ಈ ಒಂದು ಡ್ರಾಫ್ಟ್ ಅನ್ನ ಮಾಡಿಕೊಂಡು ತಾವು ಡೈರೆಕ್ಟ್ ಆಗಿ ತಾವು ಆ ಒಂದು ಫೀಸ್ ಫಾರ್ಮ್ ಕೂಡ ತಾವು ಅಲ್ಲಿ ತಗೊಂಡು ಹೋಗ್ಬೇಕಾಗಿರುತ್ತೆ ಇಷ್ಟು ನಿಮ್ಮ ಒಂದು ಡೀಟೇಲ್ಸ್ ಆದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಕೆಲವೊಂದು ಅಪ್ಲಿಕೇಶನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ ಓಕೆನಾ ಈ ಎಲ್ಲಾ ಒಂದು ಅಪ್ಲಿಕೇಶನ್ಸ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಪ್ರಿಂಟ್ ಅನ್ನ ತಗೊಂಡು ತಾವು ಪ್ರಾಪರ್ ಆಗಿ ತಾವು ಏನೋ ಒಂದು ಫಿಲ್ ಅನ್ನ ಮಾಡ್ಕೊಂಡು ಇದರ ಒಂದು ಡೀಟೇಲ್ ಆಗಿರುವಂತಹ ಈ ಒಂದು ಫಾರ್ಮ್ ಫಾರ್ಮೆಟ್ ಏನಿದೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿರ್ತೀನಿ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ ಕೊನೆಯದಾಗಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕಾಪೀಸ್ ಟು ದ ಅಟ್ಯಾಚ್ಡ್ ವಿತ್ ದ ಅಪ್ಲಿಕೇಶನ್ ಈ ಮೇಲೆ ಕೊಟ್ಟಿರುವಂತಹ ಒಂದು ಅಪ್ಲಿಕೇಶನ್ ನ ಒಂದು ಜೊತೆಗೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಟ್ಯಾಚ್ಡೇಷನ್ ಮಾಡ್ಕೊಂಡು ತಾವು ಹೋಗಬೇಕಿರುತ್ತೆ ಮೊದಲನೇದಾಗಿ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ವೇರಿಯರ್ ಅಪ್ಲಿಕಬಲ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ ಆ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಏನೋ ಒಂದು ಅಟ್ಯಾಚ್ಡೇಷನ್ ಮಾಡಬೇಕಿರುತ್ತೆ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು 10th ಸ್ಟ್ಯಾಂಡರ್ಡ್ ಮೆಟ್ರಿಕ್ಯುಲೇಷನ್ ಮಾರ್ಕ್ ಶೀಟ್ ಆಗಿರ್ಬೋದು ಓಕೆನಾ ನೋಡಿ ಪ್ರತಿಯೊಬ್ಬರು ಕೇವಲ SLC ನೇ ಅಲ್ಲ ಸೆಕೆಂಡ್ PUC ಅನ್ನ ಮಾಡ್ಕೊಂಡಿರ್ತೀರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ನ ಒಂದು ಡಿಗ್ರಿ ಅನ್ನ ಮಾಡ್ಕೊಂಡಿರ್ತೀರಿ ಸಪೋಸ್ ತಾವೇನಾದ್ರೂ SLC-ಕ್ಕಿಂತ ಹೆಚ್ಚು ತಾವೇನಾದ್ರೂ ಕ್ವಾಲಿಫಿಕೇಶನ್ಸ್ ಅನ್ನ ಮಾಡ್ಕೊಂಡಿದ್ರೆ ತಮ್ಮ ಬಳಿ ಯಾವ ಯಾವ ಒಂದು ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಆ ಎಲ್ಲಾ ಒಂದು ಮಾರ್ಕ್ಸ್ ಕಾರ್ಡ್ ನ ಒಂದು ಏನೋ ಒಂದು ಜೆರಾಕ್ಸ್ ಅನ್ನ ತಾವು ಇಲ್ಲಿ ಒಂದು ಅಟ್ಯಾಸ್ಟೇಷನ್ಸ್ ಅನ್ನ ತಾವು ಇಲ್ಲಿ ಮಾಡಬೇಕಾಗಿರುತ್ತೆ ಅದರ ಜೊತೆಗೆ ಪಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಈ ರೀತಿಯಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಟ್ಯಾಸ್ಟೇಷನ್ಸ್ ಅನ್ನ ಮಾಡಿಕೊಂಡು ತಾವು ಖುದ್ದಾಗಿ ತಾವು ಹೋಗಿ ತಾವು ಅಪ್ಲೈ ಅನ್ನ ಮಾಡಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡಿಕೊಂಡು ತಾವು ಇಲ್ಲಿ ಬರಬೇಕಾಗಿರುತ್ತೆ ಇಷ್ಟು ಈ ಒಂದು जॉब संबंधपಟ್ಟಂತ ಡೀಟೇಲ್ ಆಗಿರುವಂತ ಇನ್ಫಾರ್ಮೇಷನ್ ಆದರೆ ಈ ಒಂದು ಜಾಬ್ ಗೆ ಸಂಬಂಧಪಟ್ಟಂತ ತಮಗೆ ಏನಾದರೂ ಒಂದು ಡೌಟ್ಸ್ ಇದ್ದರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಳ್ಳಿ ಆದಷ್ಟು ಬೇಗ ತಮ್ಮ ಒಂದು ಡೌಟ್ಸ್ ಅನ್ನು ನಾನು ಕ್ಲಾರಿಟಿಯನ್ನ ಮಾಡ್ತೀನಿ ಒಂದು ಜಾಬ್ ಗೆ ರಿಲೇಟೆಡ್ ಆಗಿ ಪ್ರತಿಯೊಂದು ಅಪ್ಡೇಟ್ ಪಡೆದ ನಂತರ ತಮಗೆ ಓಕೆ ಅನ್ಸಿದ್ರೆ ಖಂಡಿತವಾಗಿ ಪ್ರತಿಯೊಬ್ಬರು ಈ ಒಂದು ಜಾಬ್ ಗೆ ತಾವು ಅಪ್ಲೈ ಅನ್ನು ಮಾಡಿ ಇದೇ ರೀತಿಯಾದಂತ ಒಂದು ಇಂಟರೆಸ್ಟೆಡ್ ಆಗಿರುವಂತ ಒಂದು ಜಾಬ್ ಅಪ್ಡೇಟ್ ಗಳಿಗಾಗಿ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನು ಮಾಡಿಕೊಳ್ಳಿ।